हार तुम्बा उलियोल फ्रांस हाकि हार आयुस जास्ति लक्ष लक्ष यूज्ड कार सारू सर्टिफाइड कार ट्रेड वेरी नाइस लिटिल मोर ट्विस्ट इन द बॉडी याप दैट्स इट जनरल नन्नली आगा का कहता है परफेक्ट शॉट हे के क्रिएट मारती रे परफेक्ट शॉट क्रिएट मारी ला ಅದನ್ನು ಕ್ಯಾಪ್ಚರ್ ಮಾಡಲಾಗಿದೆ ಎಂದು ನನಗೆ ಅನಿಸುತ್ತಿದೆ ಗ್ರೇಟ್ ಶಾಟ್ಗಳು ಎಲ್ಲ ಕಡೆಯೂ ಇರುತ್ತವೆ ನೀವು ಅದಕ್ಕೆ ತಯಾರಾಗಿರಬೇಕು ಅಷ್ಟೇ ನನ್ನ ಲಾವಾ ಪಿಕ್ಸೆಲ್ ವಿ2 ಜೊತೆಗೆ ನಾನು ಪರ್ಫೆಕ್ಟ್ ಶಾಟ್ ತೆಗೆಯಲು ತಯಾರಾಗಿರ್ತೇನೆ ಲಾವಾ ಪಿಕ್ಸೆಲ್ ವಿ2 ವಿ ಪುಟ್ ದಿ ಆರ್ಟ್ ಇನ್ ಸ್ಮಾರ್ಟ್ Sleepwell mattresses jothe nimage siguttade ondu comforter athwa blanket sampurna uchita Sleepwell my mattress nidrisabekadre echchiravagi manada ishtada kanasu haaroge kanasu yashava nodona pili pili nota akatakana o kanase beragu tumbina manase nodu nodu nodutale achariya loka ho अनुभव जीवन दे वास्तव सैमसंग कर्व टीवी गुरु मोदलु बाइक्स अल्ली डेलिवरी माडोण फोर बाइक्स अंद्रे 2 लक्ष ऑफिस गे फर्नीचर बेकु इन्नु 3 लक्ष कंप्यूटर्स आगू प्रिंटर्स कूड़ा मत्तु टोटल 6.5 लाख्स अरेंज माडोके 1 वर्ष बेकु 1 वर्ष कायद निमगेन हुच्चा ईगले खरीदिसोण खरीदिसु इन्नोंदु ऐडिया इदे नाळेयदन्नु हिंदे माडि ओएलएक्सनल्लि तगोंडु मुन्नडेयिरि ರಾಜೇಂದ್ರ ಮತ್ತೆ ಸ್ವಾಗತ ನಾವು ಚರ್ಚೆನ ಮುಂದುವರಿಸೋಣ ಆಗ್ಲೇ ರಮೇಶ್ ಚಂದ್ರಲ್ಲ ಹೋಟಿ ಅವರೇ ನೀವು ಅವಾಗಲೇ ಹೇಳಿದ್ರಿ ಈ ವರ್ಷ ನಮ್ಮಲ್ಲಿ ಇಂಪೋರ್ಟ್ ಮಾಡಬೇಕಾಗಿರತಕ್ಕಂತ ಅನಿವಾರ್ಯತೆ ಮಳೆ ಕಡಿಮೆ ಆಗಿರುವಂತದ್ದು ಇವೆಲ್ಲದರ ಕಾರಣಗಳನ್ನು ಹೇಳಿದ್ರಿ ಆದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಮಾತಾಡಿಸೋದು ನಾವಿಲ್ಲಿ ರೈತರು ಹೇಳುವಂತದ್ದು ಏನಂದ್ರೆ ಕಳೆದ ವರ್ಷದ ಅಂದ್ರೆ ಮಾರ್ಚ್ ತಿಂಗಳನವರೆಗೆ ತೊಗರಿ ಬೇಳೆಯ ಮಾರಾಟದ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ತೊಗರಿಗೆ ಸಿಕ್ಕಿರುವಂತದ್ದು 60 ರೂಪಾಯಿ ಕೆಜಿ ಗೆ 60 ರೂಪಾಯಿ ರೀತಿಯಾಗಿ ಸಿಕ್ಕಿದೆ ಆದ್ರೆ ಯಾಕೆ ಇಡೀ ದೇಶದಲ್ಲೂ ಕೂಡ ಆಲ್ಮೋಸ್ಟ್ ಇದೆ ಸೀಸನ್ ಅನ್ನ ಇರುವಂತದ್ದು ಕೂಡ ಆದ್ರೆ ಈಗ ಇದ್ದಕ್ಕಿದ್ದಂತೆ ಈ ವರ್ಷ ಬರಗಾಲ ಬಂದಿದೆ ಕಳೆದ ವರ್ಷದ ಬೆಳೆಯನ್ನ ಆಧಾರದ ಮೇಲೆ ಈ ವರ್ಷ ಬರಗಾಲ ಬಂದಿದೆ ಅಂತ ತಕ್ಷಣನೇ ರೇಟ್ ಜಾಸ್ತಿ ಆಗುತ್ತೆ ಏನಿದು ಇಲ್ಲಿ ಮಿಡ್ಲ್ಮ್ಯಾನ್ ಗಳು ಕೂಡ ಎಲ್ಲ ಒಂದು ಕಡೆಯಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಬೆಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತದ್ದು ಪ್ರಮುಖವಾಗಿರುವಂತ ಆಪಾದನೆ ಇರುತ್ತೆ ಇದರ ಬಗ್ಗೆ ಏನು ಹೇಳ್ತೀರಿ संपर्क साधि जो मतलब बसवराज इंगिदवरे वर्ष रीतिया नोड़े वर्ष बरगाल इतने मत पिति इन भीकर आग चांस अंत दर मत ऐरक आग चांस अंत अवश्यवा दर जास्ती आगे आते तगरी बड़े बंद मेले निर्भर आगेबू विषय ना सरकार के अनेक वर्ष हेल्ता ना तगरी बड़े जो कडले बड़े उपयोग मे ना अभ्यास मरसु अदरलू तौंद कडले बड़े कडले बड़े उपयोग ग्यास फार्मेशन आते अदे ना विज्ञानी हेल्ता ना ग्यास न अंश ऐन कडले बड़े अद्वन तेदिट्रे नम देश बड़े ಪರಿಸ್ಥಿತಿಯಲ್ಲಿ ಕೂಡಲೇ ಸುಧಾರಣೆ ಬರ್ತದೆ ಅನ್ನುವ ಅಂಶ ಹೇಳ್ತಾ ಇದ್ದೀವಿ ಆದರೆ ನಿಶ್ಚಯವಾಗಿ ಹೇಳ್ತೀನಿ ನಾನು ಬರಲಿರುವ ವರ್ಷ ತೊಗರಿ ಬೇಳೆ ಕಾಳುಗಳಿಗೆ ಬಹಳ ದುಷ್ಕರವಾದಂತ ವರ್ಷ ಬಹಳ ಕಷ್ಟಕರವಾದಂತ ವರ್ಷ ಅದು ತೊಗರಿ ಬೇಳೆ 200 ಆಗುತ್ತೋ 300 ಆಗುತ್ತೋ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಪ್ರೊಡಕ್ಷನ್ ಇಲ್ಲ ಉತ್ಪಾದನೆ ಇಲ್ಲ ಅಂದಮೇಲೆ ಮಾರಾಟ ಮಾಡೋ ಪ್ರಶ್ನೆ ಇಲ್ಲ ಮತ್ತೆ ನಮ್ಮ ವಿಶೇಷ ಒಂದು ಹೇಳೋದು ಮರಿಬಾರದು ನಾನು
ಗುಲ್ಬರ್ಗಾ ಜಿಲ್ಲೆಯ ಬೇಳೆಕಾಳುಗಳಿಗೂ ಆ ಗುಲ್ಬರ್ಗಾ ಜಿಲ್ಲೆಯ ಮಣ್ಣಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಮಣ್ಣಿನ ಅಂಶದಲ್ಲಿ ನಮ್ಮಲ್ಲಿ ಕ್ಯಾಲ್ಸಿಯಂ ಬಹಳ ಹೆಚ್ಚಾಗಿದೆ ಕಲಬುರಗಿಯಲ್ಲಿ. ಆ ಕ್ಯಾಲ್ಸಿಯಂ ಹೆಚ್ಚಿಗಿರುವ ಕಾರಣದಿಂದ ಇಲ್ಲಿ ಬೆಳೆಯುವಂತಹ ಬೇಳೆಕಾಳುಗಳು ಬಹಳ ಆರೋಗ್ಯಕರವಾಗಿ ಪೌಷ್ಟಿಕಾಂಶ ಹೆಚ್ಚು ಹೊಂದಿರುವಂತದ್ದು ಆಗಿರ್ತದೆ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಗುಲ್ಬರ್ಗಾ ಬೇಳೆಗಳಿಗೆ ಬೇಳೆಕಾಳುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಬೇಡಿಕೆ ಇದೆ ಅಂದ್ರೆ ನಾವು ರೇಟ್ ಜಾಸ್ತಿ ಮಾಡೋದಿಲ್ಲ, ಆದ್ರೆ ಮಧ್ಯವರ್ತಿಗಳಿಂದ ರೇಟ್ ಜಾಸ್ತಿ ಆಗ್ತದೆ. ಸರ್ಕಾರದವರು ಈ ಗ್ರಾಹಕರಿಗೆ ಸಬ್ಸಿಡಿ ಕೊಡುವ ವ್ಯವಸ್ಥೆಯನ್ನಾಗಲಿ ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಒಂದು 5 ಕೆಜಿ 2 ಕೆಜಿಯಿಂದ 5 ಕೆಜಿವರೆಗೂ ಪ್ರತಿ ತಿಂಗಳು ಬೇಳೆಕಾಳುಗಳನ್ನ ಕೊಡುವ ವ್ಯವಸ್ಥೆ ಮಾಡುವ ಮೂಲಕ ಇದಕ್ಕೆ ಒಂದು ಬದಲಾವಣೆ ತರಬಹುದು ಅನ್ನೋ ಅಂಶವನ್ನ ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ತರ ಬಯಸ್ತೇನೆ. ಖಂಡಿತ ಬಸವರಾಜ ಜಿಂಗಿರೆ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ಲಹೋಟಿ ಅವರೇ, ಈಗ ಈ ಒಂದು ಬೆಲೆ ಏರಿಕೆಯ ವಿಚಾರದಲ್ಲಿ ಕೂಡ ಮಧ್ಯವರ್ತಿಗಳ ಪಾತ್ರ ದೊಡ್ಡದಿದೆ. ಈ ವರ್ಷವೂ ಕೂಡ ಈಗ ಇನ್ನೇನು ಬರಗಾಲ ಜಾಸ್ತಿ ಇದೆ, ಹೀಗಾಗಿ ಮತ್ತಷ್ಟು ರೇಟ್ ಕೂಡ ಜಾಸ್ತಿ ಆಗುವಂತ ಚಾನ್ಸ್ ಇದೆ. ಆದ್ರೆ ಮಧ್ಯವರ್ತಿಗಳ ಇದರಲ್ಲಿ ಅತಿ ಹೆಚ್ಚಿನ ದುಡ್ಡು ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ರೈತರಿಗೂ ಕೂಡ ಆ ಕಡೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದು. ಈ ಮಾತಿನ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲ ನೋಡಿ, ಯಾವಾಗ್ಲೂ ಬೆಲೆ ಏರಿಕೆ ಆದ್ರೆ ಮಧ್ಯವರ್ತಿಗಳು ಹೋರ್ಡಿಂಗ್ ಮಾಡ್ತಾರೆ ಅಂತ ಇದು ಸಾಮಾನ್ಯವಾಗಿ ಬಂದ್ಬಿಟ್ಟೈತೆ ಎಲ್ಲರ ಮನೆಯಲ್ಲಿ. ಬಟ್ ವಾಸ್ತವಿಕ ಸ್ಥಿತಿನಲ್ಲಿ ಈ 2 ವರ್ಷದಲ್ಲಿ ನಾವೇನ್ ಕಂಡುಬಿಟ್ಟಿದ್ವಿ ಅಂದ್ರೆ, ನಾವು ಗ್ರೋ ಮಾಡ್ತಾ ಇರೋದು 50% ನಲ್ಲಿ, 20% ಲಾಸ್ಟ್ ಇಯರ್ ಕಮ್ಮಿ ಆಗಿರೋದ ಕಾರಣ. ಹಾಗೂ ಇಂಪೋರ್ಟ್ ನಲ್ಲಿ ಇವಾಗ ಮೊದಲು ನಾವು ಸ್ಥಳೀಯರು ಏನು ಇಂಪೋರ್ಟ್ ಮಾಡ್ತಾ ಇದೀವಿ, ಇದು ನೇರವಾಗಿ ಈ ಇಂಪೋರ್ಟೆಡ್ ತೊಗರಿ ಬೆಳೆ ವ್ಯಾಪಾರ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ಸ್ ನಮ್ಮ ಇಂಡಿಯನ್ ಕಾರ್ಪೊರೇಟ್ಸ್ ಕೈನಲ್ಲಿ ಸಂಪೂರ್ಣವಾಗಿ ಸಾಗಣೆ ಮಾಡಿಕೊಂಡು ಅವರು ಹಿಡಿತಾ ಇದ್ದಲ್ಲಿ ಇಂಪೋರ್ಟೆಡ್ ವ್ಯಾಪಾರ ತೊಗರಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಕಾಬೂಲಿ ಇರ್ಬೋದು, ಬಟಾಣಿ ಇರ್ಬೋದು, ಯಾರ್ಯಾರು ಇಂಪೋರ್ಟ್ ಮಾಡ್ತಾ ಇದಾರೆ ಇದು ಕಂಪ್ಲೀಟ್ ಕಾರ್ಪೊರೇಟ್ ಹಾಗೂ ದೊಡ್ಡ ದೊಡ್ಡ ಬಹುರಾಷ್ಟ್ರ ಕಂಪನಿ ಇಲ್ಲಿ ಅವ್ರು ಇನ್ವೆಸ್ಟ್ ಮಾಡೋದು 100 ಕೋಟಿ 500 ಕೋಟಿಗೆ ಒಂದೊಂದು ಕ್ರಾಪ್ ಸೌತ್ ಆಫ್ರಿಕಾ ಮೈನಮಾರ್ ಬರ್ಮಾನಲ್ಲಿ ತಗೊಂಡು ಕೊಂಡ್ಕೊಂಡು ಸಾಗಣೆ ಮಾಡಿಕೊಂಡು ಮುಂಬೈ ಹಾಗೂ ಗುಜರಾತ್ ನಲ್ಲಿ ಅವರೇ ಇದನ್ನ ಸಾಗಣೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾದ ಕಾರಣ. ಈ ಮಲ್ಟಿನ್ಯಾಷನಲ್ಸ್ ಕೈಬಡಾನು ಇದ್ನಲ್ಲಿ ಬಹಳ ಐತೆ. ಆಮೇಲೆ ಸಂತೋಷ ಸುದ್ದಿ ಏನಂದ್ರೆ, ಈ ರಿವೈವ್ ಏನು ಮಳೆ, ಮುಂಗಾರು ಮಳೆ ಆಗಸ್ಟ್ ಇಂದ ಸೆಪ್ಟೆಂಬರ್ ಇಂದ ಏನು ಮಳೆ ಜಾಸ್ತಿ ಬೀಳೋದ್ರಿಂದ ಮಹಾರಾಷ್ಟ್ರ ಆಗ್ಲಿ, ಗುಜರಾತ್ ಆಗ್ಲಿ, MP ಆಗ್ಲಿ, ಕರ್ನಾಟಕನಾಗ್ಲಿ ತೊಗರಿನ ರಿವೈವ್ ಆಗೈತೆ. December 15 ಹೊಸ ತೊಗರಿ ಬೆಳೆ ಬರುತ್ತೆ. ಆಮೇಲೆ ಏನು ಇಂಜಿನ್ ಸಾಹೇಬ್ರು ಹೇಳಿದ್ರು, ಬಟ್ ಯಾವುದೋ ಒಂದು ತಾಲೂಕಿನಲ್ಲಿ ಬಟ್ ತೊಗರಿಗೆ ರಿವೈವ್ ಆಗೈತೆ. ಉದ್ದು ಹೆಸರು ಕಾಳು ಸಂಪೂರ್ಣವಾಗಿ ಈ ಪ್ರಾಡಕ್ಟ್ ಹೋಗೈತೆ. ಬಟ್ ಗ್ರಾಹಕರಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ, ರಾ ಮೆಟೀರಿಯಲ್ಸ್ ಮಿಲ್ಗೆ ಇಲ್ಲ. ಸೊ ಇದೊಂದು ಒಂದು 1.5 ತಿಂಗಳು December 15 ಮೇಲೆ ತೊಗರಿ ಹೊಸದ್ ಬರುತ್ತೆ. ಆ ಹಂತದ ಮೇಲೆ ತೊಗರಿ ಬೆಲೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವ ಪ್ರಮಾಣದಲ್ಲಿ ನಿಮ್ಮ ಒಂದು ನಿರೀಕ್ಷೆ ಹೇಗಿರುತ್ತದೆ ಎಲ್ಲ ಹೊಟ್ಟಿವ್ರೆ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ? ನಮ್ಮ ರಿಪೋರ್ಟ್ ಪ್ರಕಾರ ತೊಗರಿ ಒಂದು ಲಾಸ್ಟ್ ಇಯರ್ಗಿಂತ ಇಲ್ಲ, ಇವಾಗ ಏನ್ ಮಳೆ ಬಂದಿತ್ತು ನಾವು ಅನ್ಕೊಂಡ್ರೆ ಸಂಪೂರ್ಣ ಹೊರಟೋಯ್ತು ಅನ್ಕೊಂಡ, ಬಟ್ ಲಾಸ್ಟ್ ಇಯರ್ ಏನ್ ಬಂದಿತ್ತು ನಾವು ಒಂದು 2 ಮಿಲಿಯನ್ ಟನ್ಸ್ ಈ ಸಲೀನು ಡೆಫಿಸಿಟ್ ಆಗಿ ಗ್ರೋ ಆಗುತ್ತೆ. ಇದು ಒಂದು ಸಂತೋಷದ ಸುದ್ದಿ. ತೊಗರಿನಲ್ಲಿ ತಿರ್ಗ ರಿವೈವ್ ಆಗೈತೆ. ಈ ಗುಜರಾತ್ ರಿಪೋರ್ಟ್ ತಗೊಂಡಿದೀವಿ, ಮಹಾರಾಷ್ಟ್ರ ಕರ್ನಾಟಕ ಎಲ್ಲಾ ಕಡೆ ಮಳೆಯಾದ್ರು ಬಂದ್ರೆ ತೊಗರಿ ಇನ್ನೇನು ಮುಂದೆ ಏನ್ ಕ್ರಾಪ್ಸ್ ಬರುತ್ತದೆ. ಹಿಂದೆ ಇದು ಹೆಸರುಕಾಳು ಉದ್ದು ಎಲ್ಲ ಅದು ಬಂದಿಲ್ಲ, ಒಂದು 10-20% ಮಾತ್ರ ಬಂದಿರೋದು ಸಂಪೂರ್ಣ ಉದ್ದಿನ ಬೆಳೆಗೆ. ಅದೇ ಕಾರಣ, ಯಾಕಂದ್ರೆ ಇನ್ನೊಂದು ಕ್ರಾಪ್ ಐತೆ ಫೆಬ್ರವರಿಯಲ್ಲಿ ಉದ್ದು ಬಂದ್ರೆ ಇದನ್ನ ಬೆಳೆ ನಿಯಂತ್ರಣ ಮಾಡಬಹುದು. ಬಟ್ ಬಹುತೇಕ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಎಲ್ಲ ಅಂದ್ರೆ APMC ನಲ್ಲಿ ಮಧ್ಯವರ್ತಿ ಬಂದು ತಾವೇ ನೋಡ್ಕೊಬಹುದು ಎಷ್ಟು ಸಾಕಷ್ಟೇ. ರಿಟೇಲರ್ಸ್ ನಲ್ಲಿ ಬಂಡವಾಳ ಕೋಟ್ಯಾಂತರ ರೂಪಾಯಿ ಎಲ್ಲೂ APMC ನಲ್ಲಿ ಇಲ್ಲ. ಇದೆಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತದಲ್ಲಿ ಈ ಮಾರುಕಟ್ಟೆ ಬಂದೈತೆ. ಇಟ್ ಬಿಕಮ್ ಎ ಗ್ಲೋಬಲ್ ಮಾರ್ಕೆಟ್. ಹಾಗೆ ಲಹೋಟಿ ಅವರು, ಈಗ ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಬೇಳೆಕಾಳುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಮಾಣವನ್ನ ಏರಿಕೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ಒಂದು ನಿರ್ಧಾರವನ್ನು ಕೂಡ ಇತ್ತೀಚೆಗೆ ತೆಗೆದುಕೊಂಡಿರುವಂತದ್ದು, ಇದು ಕೂಡ ಬೆಲೆ ನಿಯಂತ್ರಣಕ್ಕೆ ಸಹಾಯಕಾರಿ ಆಗುತ್ತಾ? ಇಲ್ಲ, ಸಹಾಯಕಾರಿ ಆಗ್ಬೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮ್ಮ ಪರಿಸ್ಥಿತಿ ಏನಂದ್ರೆ, ನಮ್ಮ ನಾಡಿನಲ್ಲಿ ಇಂಪೋರ್ಟೆಡ್ ತೊಗರಿ ಬೆಳೆ ಅಂದ್ರೆ ತಗೊಳೋರು ಬಹಳ ಕಮ್ಮಿ. ನಮ್ಮ ಯಶವಂತಪುರ ಮಾರ್ಕೆಟ್ ನಲ್ಲಿ ಇಂಪೋರ್ಟೆಡ್ ತೊಗರಿ ಬೆಳೆ ಇವತ್ತು 100-45 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಅದನ್ನ ಪ್ರಮಾಣ ಉಪಯೋಗ ಅಂದ್ರೆ ಆ ರುಚಿ ಪ್ರೋಟೀನ್ ಅದ್ನಲ್ಲಿ ಇಲ್ಲ. ಇಂಡಿಯನ್ ಬೆಲೆ ನಾವು ಏನ್ ನಮ್ಮ ಫಾರ್ಮರ್ಸ್ ಗ್ರೋ ಮಾಡ್ತಾರೆ, ನಮ್ಮ ರೈತರು ಏನು ತೊಗರಿ ಉತ್ಪಾದನೆ ಮಾಡ್ತಾರೆ, ಆ ತೊಗರಿಗೂ ಆ ತೊಗರಿಗೂ ಸ್ವಲ್ಪ ವ್ಯತ್ಯಾಸ ಐತೆ. ಓಕೆ, ಲಹುಟಿ ಅವರೇ ಮಾತಾಡ್ತೀನಿ ನಮ್ಮ ಜೊತೆಗೆ. ಹಾಗೆ ಚರ್ಚೆ ನಾವು ಮುಂದುವರೆಸೋಣ. ಬ್ರೇಕ್.
ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ವೈಫೈ ಬಿಡಿ, ಇಂಟರ್ನೆಟ್ ಕನೆಕ್ಷನ್ ಕೂಡ ಇಲ್ಲ ಈ ಮನೆಯಲ್ಲಿ. ಮಮ್ಮಿಗೆ ಲೇಟ್ ಆಗ್ತಿದೆ, ಈಗಲೇ ಹೊರಡು. ಸಾರಿ ಗಾಡ್, ನೋ ವೈಫೈ ನೋ ಗೋ. ಪ್ರಸ್ತುತವಿದೆ ಎಂಟಿಎಸ್ ಓಪನ್ ವೆಬ್ ಪ್ಲಾನ್ಸ್. ಜಿಬಿಗಳನ್ನು ನಿಮಿಷಗಳಲ್ಲಿ ಹೆಚ್ಚಿಸಿರಿ. 5 GB ಡೇಟಾದಿಂದ 5,000 ನಿಮಿಷಗಳ ಇಂಟರ್ನೆಟ್ ಕಾಲಿಂಗ್ ಮಾಡಿ ಕೇವಲ 499 ರೂಪಾಯಿಯಲ್ಲಿ. ಕಾಲ್ ಅಲ್ಲ, ಇಂಟರ್ನೆಟ್ ಕಾಲ್ ಮಾಡಿ. ಆದ್ರೆ ಮಮ್ಮಿ, ಕಾರ್ತಿಕ್ ನೀವು ಮಾಡುವ ವರ್ಲ್ಡ್ ಫೇಮಸ್ ದೋಸೆ ತಿನ್ನೋಕೆ ಬಂದಿದ್ದು. ಹೌದು ಆಂಟಿ, ನನ್ನ ಮಮ್ಮಿ ನಿಮ್ಮ ಹಾಗೆ ದೋಸೆ ಮಾಡಲ್ಲ. 40 minutes perfect. 750 ml ಬರೀ 35 ರೂಪಾಯಿಯಲ್ಲಿ. People often ask me, how do you create a perfect shot? I think a perfect shot is not created, it's captured. With my Lava Pixel V2, I'm always ready to capture the perfect shot. The Lava Pixel V2, we put the art in smart. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ, ವಿಶ್ವದ ಅತ್ಯಂತ ಬಲಿಷ್ಠವಾದ ವಸ್ತು ಯಾವುದು? ಸರ್, JK ಸೂಪರ್ ಸಿಮೆಂಟ್. ಇಂಜಿನಿಯರಿಂಗ್ ಮಾಡಿ ಬಿಲ್ಡಿಂಗ್ ನಿರ್ಮಿಸ್ತೀರೋ ಅಥವಾ ಕ್ವಿಜ್ ಆಡ್ತೀರೋ? JK ಸೂಪರ್ ಸಿಮೆಂಟ್, ವಿಶ್ವಾಸವಿದೆ, ಇದರಲ್ಲೇನೋ ವಿಶೇಷವಿದೆ. ಅಮ್ಮ, ಟ್ಯೂಷನ್ಗೆ ಹೋಗ್ತಾ ಇದ್ದೇನೆ, ಇದನ್ನ ತಿನ್ಕೊಂಡು ಹೋಗು. ಮಿಸ್ಸಿಸ್ ಅರುಣ್ ಅವರು ಪ್ರತಿದಿನ ಸಾಯಂಕಾಲ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದ್ರೆ ಕೇವಲ ಸಾಯಂಕಾಲದ ನ್ಯೂಟ್ರಿಷನ್ ಮಾತ್ರವೇ ಸಾಕು ಎಂದವರಿಗೆ ಖಚಿತವಾಗಿದೆಯೇ? ಕೇವಲ ಬೆಳಿಗ್ಗೆ ಮಾತ್ರವಲ್ಲ, ಸಾಯಂಕಾಲ ಕೂಡ ಹಾರ್ಲಿಕ್ಸ್. ಏಕೆಂದ್ರೆ ಹಾರ್ಲಿಕ್ಸ್ ಅನ್ನು ತಯಾರಿಸಲಾಗಿದೆ ಫುಡ್ ಸೈನ್ಸ್ನಿಂದ. ಗೋಧಿ, ಬಾರ್ಲಿ, ಹಾಲು ಮೊದಲಾದ ನೈಸರ್ಗಿಕ ಸತ್ವಗಳು ಮತ್ತು 23 ಅವಶ್ಯಕ ಪೌಷ್ಟಿಕಾಂಶಗಳ ವಿಶೇಷ ಮಿಶ್ರಣಗಳು ಜೀರ್ಣಿಸಲು ಸುಲಭವಾಗಿರುತ್ತವೆ. ಹಾರ್ಲಿಕ್ಸ್ ಮಕ್ಕಳನ್ನು ಟಾಲರ್, ಸ್ಟ್ರಾಂಗರ್ ಮತ್ತು ಶಾರ್ಪರ್ ಆಗಿ ಮಾಡುತ್ತವೆ ಎಂದು ಕ್ಲಿನಿಕಲಿ ಸಾಬೀತಾಗಿದೆ. 2 ಬಾರಿ ಹಾರ್ಲಿಕ್ಸ್ ಕೊಡಿ, ನ್ಯೂಟ್ರಿಷನ್ ಅನ್ನು ಇನ್ನಷ್ಟು ಖಚಿತ ಮಾಡಿ. ಮನದ ಇಷ್ಟದ ಕನಸು ಪಿಳಿ ಪಿಳಿ ನೋಟ ನೋಡಿದ್ದೆ ಹೀಗೆ ಹುಟ್ಟೆ ನೋಟದಿಂದ ನೋಡಿದನು ಕನಸುಗಳೇ ಬಂದಿ ಸರೌಂಡ್ ವ್ಯೂ ಅನುಭವ ಜೀವನದಷ್ಟೇ ವಾಸ್ತವ. ಸ್ಯಾಮ್ಸಂಗ್ ಕರ್ವ್ಡ್ ಟಿವಿ. ರವೀಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ರಘುವರೆ, ಈಗ ಬೆಲೆ ಏರಿಕೆ ಆಗ್ತಾ ಇದೆ, ಆದ್ರೂ ಕೂಡ ಮುಂದೆ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲೈಸ್ ಆಗಬಹುದು ಅನ್ನೋದು ಇದು ಮಾರ್ಕೆಟ್ ಓರಿಯೆಂಟೆಡ್. ಆದ್ರೆ ಗ್ರಾಹಕನ ಓರಿಯೆಂಟೆಡ್ ಆಗಿ ನೋಡಿದಾಗ ಈ ಬೆಲೆ ಏರಿಕೆ ಅನ್ನೋದು ಹೇಗೆ, ಈ ಬಿಸಿಯಿಂದಾಗಿ ಏನೇನ್ ಸಮಸ್ಯೆಗಳು ಆಗುತ್ತೆ, ಇದರಿಂದಾಗಿ ಒಂದ್ ಕಡೆಯಲ್ಲಿ ಆಹಾರದ ನಾವು ಬಳಕೆ ಮಾಡ್ತಕ್ಕಂಥ ಆಹಾರದ ಪ್ರಮಾಣದಲ್ಲಿ ಆಗ್ತಕ್ಕಂತಹ ಕೊರತೆಗಳು ಕೂಡ ಇವು ಹೇಗೆ ಪರಿಣಾಮವನ್ನು ಬೀರುತ್ತೆ? ಅಲ್ಲ, ಆಹಾರ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿಸೋದಲ್ಲ, ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಿಗಬೇಕು. ಸರಿ, ಅನ್ನ ಊಟ ಮಾಡಿದ್ರೆ ಆಗುತ್ತೆ, ಫಿಲ್ಲಿಂಗ್ ದ ಬೆಲ್ಲಿ ಅಂತ ಹೇಳ್ತಾರಲ್ಲ, ಸ್ಟಾರ್ಚ್ ತಿನ್ಬಿಟ್ರೆ. ಈಗ ನಮ್ಮಲ್ಲಿ ಹೇಳೋದಂದ್ರೆ ಮೌಂಟೇನ್ ಆಫ್ ರೈಸ್ ಅಂಡ್ ರಿವರ್ ಆಫ್ ಸಾಂಬಾರ್ ಅಂತ, ಅನ್ನೋದು ಗುಡ್ಡ ಸಾರಿನ ಹೊಳೆ ಅಂತ. ಸಾರಲ್ಲಿ ಬೆಳೆ ಇಲ್ಲದೆ ಇದ್ರೆ ಅದು ಆರೋಗ್ಯ ಬರುವಂತದ್ದಲ್ಲ. ಮುಖ್ಯವಾಗಿ ನೋಡಿ, ನಮಗೆ ಎರಡು ನಮ್ಮ ಹಿರಿಯವರು ಬಹಳ ಬುದ್ಧಿವು. ಒಂದು, ನೀವು ತಟ್ಟೆ ಊಟ ನೋಡಿದ್ರೆ ಅದರಲ್ಲಿ ಇಷ್ಟು ಅನ್ನ, ಅಷ್ಟು ಬೇಳೆ, ಅದ ಸಾರು, ಅದರಲ್ಲಿ ಇಷ್ಟು ಬೇಳೆಕಾಳುಗಳು, ಬೇಳೆಕಾಳುಗಳು ಇದ್ದೇ ಇರ್ತಾ ಇತ್ತು. ಮತ್ತೆ ಏನಿದೆ, ನಮ್ಮ ತಟ್ಟೆಯಲ್ಲಿ ಯಾವುದು ಬ್ಯಾಲೆನ್ಸ್ ಆಗಿದೆಯೋ ಅದು ಭೂಮಿಯಲ್ಲೂ ಬ್ಯಾಲೆನ್ಸ್ ಆಗುತ್ತಂತೆ ಅಂತ ಹೇಳಿದ್ರೆ,
ಏಕದಳ ಧಾನ್ಯಕ್ಕೆ ದ್ವಿದಳ ಧಾನ್ಯ ಇದ್ರೆ ಇದು ನೈಟ್ರೋಜನ್ ಹಿಡಿದು ಅದಕ್ಕೆ ಕೊಡ್ತದೆ, ಭೂಮಿಯನ್ನು ಫಲವತ್ತಾಗಿ ಮಾಡುತ್ತೆ. ನೋಡಿ, ಭೂಮಿಯ ಫಲವತ್ತತೆಗೂ ನಮ್ಮ ಆರೋಗ್ಯಕ್ಕೂ ಸಂಬಂಧ ಇದೆ. ಆ ಭೂಮಿಯ ಫಲವತ್ತತೆ ಇರಬೇಕು ಅಂದ್ರೆ ಬೇರೆ ಕಾಳುಗಳು ಇರಬೇಕು. ನಮ್ಮಲ್ಲಿ ನವಧಾನ್ಯ ಅಂತಿತ್ತು, ಬಾರಾನಾಜ್ ಅಂತಿತ್ತು, 12 ಪಂತಲು ಅಂತಿದ್ರು. ಆಂಧ್ರದಲ್ಲಿ ಒಂದು ಬೆಳೆ ಬೆಳೀತಿರ್ಲಿಲ್ಲ, ಏಕ ಬೆಳೆ ಬೆಳೀತಾ ಇರಲಿಲ್ಲ. ಆಧುನಿಕತೆಯಲ್ಲಿ ಇದು ಬಂತು, ವೈವಿಧ್ಯತೆ ಸತ್ತೋಯ್ತು. 4-5 ಬೆಳೆ ಇಟ್ಕೋ. ಈಗ ಜಾಗತಿಕ ತಾಪಮಾನದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, 4 ಬೆಳೆ ಮೇಲೆ ಈ ಜಗತ್ತು ನಿಂತಿದೆ. ಯಾವುದು? ಪ್ರಾಣಿಗಳಿಗೆ ಜೋಳ ಮತ್ತೆ ಮೆಕ್ಕೆಜೋಳ ಮತ್ತೆ ಸೋಯಾಬೀನ್, ಮನುಷ್ಯರಿಗೆ ಅಕ್ಕಿ ಮತ್ತು ಗೋಧಿ. ಈ 4 ಬೆಳೆ ಬೈ ಚಾನ್ಸ್ ಯಾವುದೋ ಕ್ಲೈಮೇಟ್ ಚೇಂಜ್ ಇಂದ ಫೇಲ್ಯೂರ್ ಆದ್ರೆ ಊಟ ಇಲ್ಲಿ ಅಂತ. ವೈವಿಧ್ಯತೆ ಇದ್ರೆ ಒಂದ್ಸತ್ರ ಇನ್ನೊಂದಿರುತ್ತೆ. ನಮ್ಮಲ್ಲಿ ಇದಾಯ್ತು, ನಾವು ಇಲ್ಲಿ ಮೂಲವಾಗಿ ಏನು ಆಯ್ತು, ಒಣ ಬೇಸಾಯದ ಭೂಮಿ ಏನಿದೆಯಲ್ಲ ನಮ್ಮಲ್ಲಿ, 60% ಒಣ ಬೇಸಾಯ, 15% ಬೇಳೆ ಭೂಮಿ ಮಾತ್ರ ಇರಿಗೇಟೆಡ್ ಲ್ಯಾಂಡು, ಎಲ್ಲ ಡ್ರೈ ಲ್ಯಾಂಡು. ಡ್ರೈ ಲ್ಯಾಂಡಿಗೆ ಇದು ಮಾಡಲಿಲ್ಲ, ನಾವು ಬರೀ ಒಂದೆರಡು ಕಾಳಿಗೆ ಉತ್ತೇಜನ ಮಾಡಿಕೊಂಡು ಅದಕ್ಕೆ MSP ಕೊಟ್ಕೊಂಡು ಪಂಜಾಬ್ ರೈತರನ್ನ ಪ್ಯಾಂಪರ್ ಮಾಡಿಕೊಂಡು 35,000 ಕೋಟಿ ಪಂಜಾಬ್ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಹೊರಗಡೆ ಅಕ್ಕಿ ಹೋದ ತಕ್ಷಣ, ಗೋಧಿ ಹೋದ ತಕ್ಷಣ. ಸೊ ಬೇರೆ ಕಡೆ ನೆಗ್ಲೆಕ್ಟ್ ಆಯಿತು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ರೆ ಫೈರ್ ಫೈಟಿಂಗ್ ಅಂತ ಹೇಳ್ತಾರೆ ನಿಮಗೆ ಸರ್ಕಾರ. ಈಗ ಏನದು, ಇದರ ಬೆಲೆ ಜಾಸ್ತಿ ಆಯಿತು, ರೇಡ್ ಮಾಡಿ ಇಂಪೋರ್ಟ್ ಮೇಲೆ ಟ್ಯಾಕ್ಸ್ ಹಾಕಿ, ಎಕ್ಸ್ಪೋರ್ಟ್ಗೆ ಟ್ಯಾಕ್ಸ್ ಹಾಕಿ ಇಂಪೋರ್ಟ್ ಜೀರೋ ಮಾಡಿ. ಮೂರೇ ಸೊಲ್ಯೂಷನ್ ಯಾವತ್ತೂ ಇರೋದು, ಅವ್ರ ಹತ್ರ ಬೇರೆ ಇಲ್ಲ. ನಿಮ್ಗೆ ಗೊತ್ತು, ನಮ್ಮ ದೇಶದಲ್ಲಿ ಇವತ್ತು ಬೇಕಾಗಿರ್ತಕ್ಕಂಥದ್ದು 25 ಮಿಲಿಯನ್ ಟನ್ ಬೇಳೆ, ಬೆಳೀತಾ ಇರೋದು 5 ಮಿಲಿಯನ್ ಟನ್ ಕಮ್ಮಿ. ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆದರೆ 1-2 ಮಿಲಿಯನ್ ಕಮ್ಮಿ ಆದಾಗ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ವಾ ಸರ್ಕಾರಕ್ಕೆ? ಅದಕ್ಕೆ ಫೋರ್ಸೈಟ್ ಇಲ್ವಾ? ಏನ್ ಮಾಡ್ತಾ ಇರೋದು ಅವರು? ಅದು ಆಹಾರ ಬೆಳೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಸಿವಿಲ್ ಅಂಡ್ರೆಸ್ಟ್ ಕೂಡ ಆಗ್ಬೋದು, ಸಮಸ್ಯೆ ಇದೆ. ಆರೋಗ್ಯ ಹಾಳಾಗ್ತಕ್ಕಂಥದ್ದು ಒಂದು, ಊಟದಲ್ಲಿ ಪೌಷ್ಟಿಕಾಂಶವಿಲ್ಲದೆ ಇದ್ದಾಗ ಹಾಳಾಗ್ತಕ್ಕಂಥದ್ದು, ಮತ್ತೆ ರೈತರ ಬೆಲೆ ಆಮೇಲೆ ವಾತಾವರಣ, ಇವೆಲ್ಲ ಓವರ್ ಸಮಗ್ರವಾಗಿ ನಾವು ನೋಡ್ಬೇಕಲ್ಲ. ಫೈರ್ ಫೈಟಿಂಗ್ ಒಳ್ಳೇದಲ್ಲ. ಇದನ್ನ ಮೊದಲು ಏನು, ಒಳ್ಳೆ ಬುದ್ಧಿವಂತ ಸರ್ಕಾರ ಆಗಿದ್ರೆ ಸುಮಾರು 4-5 ತಿಂಗಳು ಮೊದಲು ಹೇಳ್ತು, ಈ ವರ್ಷ ಮಾನ್ಸೂನ್ ಡೆಫಿಸಿಟ್ ಇದೆ ಅಂತ. ಆಯ್ತಾ, ಒಣಭೂಮಿಯಲ್ಲಿ ಈ ತರ ಸಮಸ್ಯೆ, ಇದು ಸಮಸ್ಯೆ ಬರ್ತಾ ಇದೆ, ಬೆಳೆ ಹಾಳಾಗ್ತಿದೆ ಅಂತ ಹೇಳಿದಾಗ 2 ಮಿಲಿಯನ್ ಟನ್ ಸಣ್ಣ ಕ್ವಾಂಟಿಟಿ ಅಲ್ಲ. ಈಗ ಮೊನ್ನೆ 5,000 ಟನ್ ತರಿಸಿದ್ದಾರೆ, 5,000 ಟನ್ ಎಲ್ಲಿ ಬಂತು, 20 ಮಿಲಿಯನ್ ಟನ್ ಎಲ್ಲಿ ಬಂತು? ಈಗ ನಮಗೆ ಇಂಪೋರ್ಟ್ ಪ್ರೈವೇಟ್ ಅವರು ಇಂಪೋರ್ಟ್, ಅವರು ಹೇಳಿದ್ದು ಕರೆಕ್ಟ್, ಲಹೋಟಿ ಅವರು 5 ಮಿಲಿಯನ್ ಟನ್ ಪ್ರೈವೇಟ್ ಅವರು ಇಂಪೋರ್ಟ್ ಮಾಡ್ತಾರೆ, 5 ಮಿಲಿಯನ್ ಟನ್. ಪ್ರೈವೇಟ್ ಹೋಲ್ಡಿಂಗು, ಪ್ರೈವೇಟ್ ಪವರು ಭಾರತದ ಆಹಾರದ ಪದ್ಧತಿ ಮೇಲೆ ಬಹಳ ಸ್ಟ್ರಾಂಗ್ ಇದೆ. ನೋಡಿ, ಹೋದ ವರ್ಷ ಬರೀ ಎಣ್ಣೆ ಕಾಳುಗಳಿಗೆ ಭಾರತ ದೇಶ ಎಣ್ಣೆಗೆ ತರಿಸ್ಕೊಳ್ಳಕ್ಕೆ 50,000 ಕೋಟಿ ಖರ್ಚು ಮಾಡ್ತು. ಅವರು ಈ ದೇಶ ತುಂಬಿ ಹೋಗಿದೆ ರೈತರು, ಒಣಭೂಮಿ ಇದೆ, ಒಣಭೂಮಿಯಲ್ಲಿ ಬೆಳಿಬೇಕಾಗಿದ್ದೇ ಬೇಳೆಕಾಳು ಎಣ್ಣೆಕಾಳು. ಅವ್ರು ಬೆಳೆಯೋದು ಬಿಟ್ಟು ಡ್ಯಾಮ್ ಕಟ್ಕೊಂಡು ಸಕ್ಕರೆ ಮಾಡ್ಕೊಂಡು ಆಲ್ಕೋಹಾಲ್ ಮಾಡ್ಕೊಂಡು ಸರಾಯಿ ಮಾಡ್ಕೊಂಡು ಕೂತಿದಾರಲ್ಲ, ತಿನ್ನೋಕೆ ಬೇಕಾದ ಪೋಷಕಾಂಶವಿಲ್ಲದೆ ನಾವೆಂತ ಜನರು? ಈ ಬಡವನಿಗೆ ಬೇಕಾಗಿದ್ದ ಅವನ ಪ್ರೋಟೀನ್ ಏನಿದೆಯೋ ಇದನ್ನು ನಾವು ಎನ್ಕರೇಜ್ ಮಾಡಬೇಕಾಗಿತ್ತು. ಫೈರ್ ಫೈಟಿಂಗ್ ಇಂದ ಸಾಲದು ಆಗೋದಿಲ್ಲ ಇದು. ಎಸ್, ಬಸವರಾಜ್ ಹೆಂಗಿದವ್ರೆ, ಈ ವರ್ಷದ ಸಾಧ್ಯತೆಗಳ ಬಗ್ಗೆ ನೀವು ಆವಾಗಲೇ ಹೇಳಿದ್ರಿ, ಯಾವ ರೀತಿಯಾಗಿ ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಇರುತ್ತೆ ಅನ್ನೋದು. ಆದ್ರೆ ತಡವಾಗಿ ಬಂದಿರತಕ್ಕಂತಹ ಮಳೆಯಿಂದಾಗಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದು. ಈಗ ಸರ್ಕಾರದ ಕರ್ತವ್ಯ ಏನಿರುವಂತದ್ದು ಈ ಒಂದು ಬೆಲೆ ನಿಯಂತ್ರಣದ ವಿಚಾರದಲ್ಲಿ? ಹಂಗಾಮಿಯಾಗಿ ಕೇವಲ ಬೆಲೆ ನಿಯಂತ್ರಣ ಮಾತಾಡೋದಾದ್ರೆ, ಬೆಲೆ ನಿಯಂತ್ರಣ ಮಾಡಲಿಕ್ಕೆ ಈ ಆಮದೇನು ಮಾಡ್ತಾರೆ, ಆಮದು ಮಾಡಿದ್ದನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದ ಗ್ರಾಹಕರಿಗೆ ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಅದನ್ನ ವ್ಯಾಪಾರಿಗಳಿಗೆ ಅಥವಾ ಮಧ್ಯವರ್ತಿಗಳ ಕೈ ಬಂತು ಪುನಃ ಅಂದ್ರೆ, ಯಾವುದೇ ಸರ್ಕಾರ ಎಂಥದೇ ಸ್ಟ್ರಿಕ್ಟ್ ಇರಲಿ, ಅದನ್ನ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ದೇಶೀಯ ಬೆಳೆದ ಕಾಳುಗಳಿರ್ಬೋದು ಅಥವಾ ವಿದೇಶಿಯಿಂದ ಆಮದು ಮಾಡಿಕೊಂಡಂತಹ ಬೆಳೆಕಾಳಿರ್ಬೋದು, ಅವುಗಳಿಗಾಗಿ ಅನೇಕ ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ, ಕನಿಷ್ಠ 2-5 ಕೆಜಿ ಬೇಳೆಕಾಳುಗಳನ್ನ ಪ್ರತಿಯೊಂದು ಮನೆಗೆ ಕುಟುಂಬಕ್ಕೆ ವಿತರಣಾ ವ್ಯವಸ್ಥೆಯಿಂದ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಾವು 2010-11 ತಮಗೆ ಜ್ಞಾಪಕ ಇರ್ಬೋದು, ಸನ್ಮಾನ್ಯ ಪ್ರಣಬ್ ಮುಖರ್ಜಿ ಅವರು ವಿತ್ತ ಸಚಿವರಾಗಿದ್ದಾಗ ಪಾರ್ಲಿಮೆಂಟ್ ಒಂದು ಹೇಳಿಕೆ ಕೊಟ್ಟರು, ನಾನು ಈ ವರ್ಷ ಧನ್ಯವಾದ ಹೇಳ್ತೀನಿ ಬೇಳೆಕಾಳು ಬೆಳೆಯುವಂತ ರೈತರಿಗೆ, ನಮ್ಮ ಅವಶ್ಯಕತೆಯನ್ನು ಪೂರೈಸುವಷ್ಟು ಬೆಳೆದಿದ್ದಾರೆ ಅವರು ಅಂತ. ಅಂದ್ರೆ 19 ಮಿಲಿಯನ್ಗೂ ಹೆಚ್ಚು ಬೆಳೆದಿದ್ವಿ ನಾವು ಆ ವರ್ಷ. ಈಗ ಪುನಃ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಸರ್ಕಾರದ ಒಂದು ಇಚ್ಛಾಶಕ್ತಿ ಕೊರತೆ ಬಹಳ ಇದೆ. ಸರ್ಕಾರದವರು ಚಿಂತನೆ ಮಾಡ್ತಾ ಇಲ್ಲ, ಬರೀ ಪಂಜಾಬು ಹರಿಯಾಣ ಗೋಧಿ ಅಕ್ಕಿ, ಇನ್ನು ಬಂದ್ರೆ ಸೌತಿಗೆ ಬಂದ್ರೆ ಮಹಾರಾಷ್ಟ್ರಕ್ಕೆ ಬಂದ್ರೆ ಸಕ್ಕರೆ, ಈ ಮೂರನ್ನ ಬಿಟ್ರೆ ಜನಗಳಿಗೆ ಅತ್ಯವಶ್ಯವಾಗಿ ಬೇಕಾದಂಥದ್ದು ಅವ್ರ ಅಕ್ಕಿ ತಿನ್ನಲಿ, ಗೋಧಿ ತಿನ್ನಲಿ, ಜೋಳ ತಿನ್ನಲಿ, ರಾಗಿ ತಿನ್ನಲಿ, ಅವನು ಬೆಳೆ ಬೇಕು. ಆ ಬೆಳೆ ಬೇಕು ಅನ್ನೋ ಕಟು ಸತ್ಯ ಸರ್ಕಾರದ ಈ ನೀತಿ ರಚನಾಕಾರರು ಏನಿದ್ದಾರೆ ಅವರು ಮಾರ್ತು ಬಿಟ್ಟಿದ್ದಾರೆ. ಅವರು ಬರೀ ಕಾಶಿನ ಲೋಕದಲ್ಲಿ ಇರ್ತಾರೆ, ಅಕ್ಕಿನ ಸಂಗ್ರಹ ಮಾಡಿಟ್ಟೆ ಸಹ ನಾವು ಹೇಳ್ತಾ ಇದ್ದೀವಿ, ಬೇಳೆ ಕಾಳುಗಳನ್ನು ಸಂಗ್ರಹ ಮಾಡಿಡ್ರಿ ನೀವು,
ನಾವು ಕೊಡ್ತೇವೆ ರೈತರು, ಬೆಂಬಲ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ನೀವು ತಗೊಳ್ರಿ, ತಗೊಂಡು ನಿಮ್ಮಲ್ಲಿ ಇಟ್ಕೊಳ್ರಿ, ಆಮೇಲೆ ನೀವು ಮಾರುಕಟ್ಟೆಗೆ ಅದನ್ನ ಪೂರ್ತಿ ಮಧ್ಯವರ್ತಿಗಳ ಕೈಯಲ್ಲಿ ಕೊಡೋ ಬದಲಾಗಿ ಸರ್ಕಾರದ ನಿಯಂತ್ರಣ ಅದರಲ್ಲಿ ಇರಲಿ, ಪ್ರೊಕ್ಯೂರ್ಮೆಂಟ್ ಏಜೆನ್ಸಿ ಮಾಡ್ರಿ, ಪ್ರೊಕ್ಯೂರ್ಮೆಂಟ್ ಕಾರ್ಪೊರೇಷನ್ ಮಾಡ್ರಿ, ಬೇಳೆಕಾಳುಗಳಿಗೆ ಒಂದು ವಿಶೇಷವಾದಂತಹ ಕಾರ್ಪೊರೇಷನ್ ಮಾಡ್ರಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡ್ತಾ ಇರೋದು ಗೋಧಿ ಮತ್ತು ಅಕ್ಕಿ ಮಾಡ್ತಾ ಇದ್ದಾರೆ ಅವರು, ಇನ್ನು ಸಕ್ಕರೆಗೆ ಯಾವ ನಿಯಂತ್ರಣ ಇಲ್ಲ, ಅದು ಕೂಡ ಬಹಳ ಕೊಟ್ಟು ಹೋಗ್ತಾ ಇದೆ ಈಗ. ಆದ್ರೆ ಬೇಳೆಕಾಳುಗಳು ಇಲ್ಲ ಅಂದ್ರೆ ಆರೋಗ್ಯ ಸುಧಾರಣೆ ಆಗೋದಿಲ್ಲ, ಆರೋಗ್ಯ ಸಶಕ್ತವಾಗಿ ಉಳಿಯೋದಿಲ್ಲ. ಅದಕ್ಕಾಗಿ ಬಾಣಂತಿಯರಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಎಲ್ಲ ಜನಗಳಿಗೂ, ನಾನ್ ವೆಜಿಟೇರಿಯನ್ಗೆ ಅಷ್ಟು ಬೇಕಾಗಿಲ್ಲ ಬೇಳೆಕಾಳು ಅಂತಿಲ್ಲ, ನಾನ್ ವೆಜಿಟೇರಿಯನ್ಗೂ ಅಷ್ಟೇ ಪ್ರಮಾಣದಲ್ಲಿ ಬೇಕು, ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಪೂರ್ಣ ಪ್ರಮಾಣದಲ್ಲಿ ಬೇಳೆಕಾಳು ಉಪಯೋಗ ಮಾಡಿದ್ರೆ ನಾನ್ ವೆಜಿಟೇರಿಯನ್ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾರೆ. ಅದಕ್ಕಾಗಿ ಇದು ಸಾರ್ವಜನಿಕರ ಅತಿ ಅವಶ್ಯಕ ಎಸೆನ್ಷಿಯಲ್ ಕಮಾಡಿಟಿ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಸಂಶೋಧನೆ ಹೆಚ್ಚಾಗಿ ನಾವೊಂದು ಇದನ್ನು ಹೇಳಿದ್ದೀವಿ ಇತ್ತೀಚೆಗೆ ದಿನಗಳಲ್ಲಿ ಸರ್ಕಾರಕ್ಕೆ ಅನೇಕ ನಮ್ಮ ಸಂಘಟನೆಗಳ ಮೂಲಕ ಹೇಳ್ತಾ ಇದೀವಿ. ನಾವು ಬೇಳೆಕಾಳು ಬೆಳಿಲಿಕ್ಕೆ ತಂತ್ರಜ್ಞಾನ, ಒಂದು ಲಘು ತಂತ್ರಜ್ಞಾನ ಇದೆ, ಆ ಲಘು ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಒಂದು ಡ್ರಿಪ್ ಸಿಸ್ಟಮ್ ಅನ್ನ ನೀವು ಒದಗಿಸಿಕೊಡ್ರಿ ರೈತರಿಗೆ. ಮತ್ತೆ ಈ ಸಾಯುವಾಗ ಬದುಕಿಸ್ಲಿಕ್ಕೆಂದ್ರೆ ಎಸ್ ಒ ಎಸ್ ಗೆ ಬೇಕಾದಂತ ಒಂದು ನೀರಾವರಿ ಸೌಲಭ್ಯ ರೈತರ ಹೊಲದಲ್ಲಿ ಇರಬೇಕು ಅನ್ನುವಂತ ಸಣ್ಣ ವ್ಯವಸ್ಥೆ, ಒಂದು ಎರಡು ಸಲ ನಾವು ನೀರಾವರಿ ಕೊಟ್ಬಿಟ್ರೆ, ಅದು ಡ್ರಿಪ್ ಮೂಲಕ ಕೊಟ್ಬಿಟ್ರೆ ಉತ್ಪಾದನೆಯಲ್ಲಿ ಒಂದೂವರೆ ಪಟ್ಟು ಜಾಸ್ತಿ ಆಗ್ತದೆ. ಸರ್ಕಾರದವರು ಕಿವಿಗೆ ಹಾಕೊಡ್ತಾ ಇಲ್ಲ, ಅಂದ್ರೆ ಅವ್ರ ಚಿಂತೆ ಇರೋದೇ ಬೇರೆ, ಆ ಮತ ಬ್ಯಾಂಕ್ ಚಿಂತನೆ ಮತ್ತು ಲಾಬಿಗಳ ಕೈನಲ್ಲಿ ಕಂಟ್ರೋಲ್. ಈ ಬೇಳೆಕಾಳನ್ನ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಅತಿ ಪ್ರೀತಿ ಇರುವ, ಸರ್ಕಾರಕ್ಕೆ ಅತಿ ಹತ್ತಿರದಲ್ಲಿರುವ ಕೆಲವರ ಕೈನಲ್ಲಿ ಬೇಳೆಕಾಳು ವ್ಯಾಪಾರ ಇದೆ. ಒಂದು ETG ಕಾರ್ಪೊರೇಷನ್ ಇರಬಹುದು ಅಥವಾ ಇನ್ನಿತರ ಅನೇಕ ದೊಡ್ಡ ದೊಡ್ಡ ಸಂಗ್ರಾಹಕರು ಮುಂಬೈನಲ್ಲಿ ಗುಜರಾತ್ನಲ್ಲಿ ಅವ್ರು ಜೀವಂತವಾಗಿದ್ದಾರೆ, ಅವ್ರು ಜೀವನ ಮಾಡ್ತಾ ಇದ್ದಾರೆ, ಅವ್ರು ಅದರಿಂದನೇ ಬೆಳೀತಾ ಇದ್ದಾರೆ. ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಹೇಳಿದ್ರು ಕೂಡ ಸರ್ಕಾರದವರು ಯಾವುದೇ ಕಾರಣದಿಂದ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಸರ್ಕಾರದವರು. ಖಂಡಿತ ಬಸವರಾಜ್ ಹೆಂಗಿದ್ದಾರೆ? ಎಸ್ ಬಸವರಾಜ್ ಹೆಂಗಿದ್ದಾರೆ? ಧನ್ಯವಾದ ಟಿವಿ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆ ಲಹೋಟಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ಈ ಒಂದು ಬೆಲೆಯ ವಿಚಾರವಾಗಿ? ಇಲ್ಲ, ಬೆಲೆ ಅಂತ ಹೇಳಿದ್ರೆ ಒಂದು ಡಿಸೆಂಬರ್ 15 ಆದ್ಮೇಲೆ ತೊಗರಿ ಬೆಳೆ 100% ಸ್ವಲ್ಪ 50% ಜನರಿಗೆ ರಿಲೀಫ್ ಕೊಡುತ್ತೆ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಈ ಪಲ್ಸಸ್ ಬಗ್ಗೆ ಪ್ರೊಡಕ್ಷನ್ ಸೈಡ್ನಲ್ಲಿ ಇದನ್ನ ಯಾವ ಒಂದು 5 ಇಯರ್ಸ್ ಪ್ಲಾನ್ ಹಾಕಿ, ಯಾಕಂದ್ರೆ 100 crore ಜನಸಂಖ್ಯೆ ನಾವು ಯಾವಾಗಲೂ ಡಿಪೆಂಡೆಂಟ್ ಆಗೋದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂದರೆ ಇಂಪೋರ್ಟ್ ಮಾಡೋದಕ್ಕೆ ನಮ್ಮ ದೇಶದಕ್ಕೆ ಒಳ್ಳೇದಿಲ್ಲ, ಆಹಾರ ಭದ್ರತೆಗೂ ಒಳ್ಳೇದಿಲ್ಲ. ಸೊ ಪಲ್ಸಸ್ನ ಪ್ರೊಡಕ್ಷನ್ ಯಾವ ರೀತಿ ನಾವು ಗೋಧಿ ಅಕ್ಕಿ ಸಕ್ಕರೆ ಹಾಗೂ ಹಾಲಿಗೆ ಯಾವ ಸ್ವಾವಲಂಬನೆ ಇದೆ ಅದೇ ಥರ ಪಲ್ಸಸ್ಗೂ, ಯಾಕಂದ್ರೆ ಮೆಜಾರಿಟಿ ಆಫ್ ನಮ್ಮ ಭಾರತ ದೇಶವು ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಇದ್ದಾರೆ. ಪ್ರೋಟೀನ್ ಇಸ್ ಎಸೆನ್ಷಿಯಲ್ ಫಾರ್ ತೊಗರಿ ಬೆಳೆಗೆ, ಹಾಗೂ ನಾವು ಎಲ್ಲಿ ಏನು ಬೆಳಿತೀವಿ ಅದ್ರಲ್ಲಿ ಏನು ಪ್ರೋಟೀನ್ಸ್ ಐತೆ, ಬೇರೆ ಹೊರ ರಾಜ್ಯದಿಂದ ಇಂಪೋರ್ಟ್ ಮಾಡಿದ್ರೆ ಅದನ್ನು ಇಲ್ಲ. ಆಮೇಲೆ ಇಂಪೋರ್ಟ್ ಮಾಡೋದ್ರಲ್ಲಿ ಮಲ್ಟಿನ್ಯಾಷನಲ್ಸ್ ಕೈ ಹಿಡಿತಾ ಗ್ಲೋಬಲ್ ಮಾರ್ಕೆಟ್ಸ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಆರು ನಿಟ್ಟಿನಲ್ಲಿ ನಾವು ಪ್ರೊಡಕ್ಷನ್ ಸೈಡ್ನಲ್ಲಿ ಸಪ್ಲೈ ಸೈಡ್ನಲ್ಲಿ ಒಂದು ವಾರ್ ಫುಟಿಂಗ್ನಲ್ಲಿ ಒಂದು 2 ಇಯರ್ ಪ್ಲಾನ್ ಹಾಕೊಂಡು ಇದನ್ನು ಮುಂದುವರಿಸಿದೆ. ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಈ ತರ ಬೆಲೆ ಏರಿಕೆ ಸಂಭವಕ್ಕೆ ಉಂಟಾಗಬಹುದು ಅಂತ ನಮ್ಮ ಅಭಿಪ್ರಾಯ. ಎಸ್, ಧನ್ಯವಾದ ರಮೇಶ್ ಚಂದ್ರ ಲಹೋಟಿ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು. ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ರಘುವರೇ ತಮಗೂ ಕೂಡ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ ನಿರ್ಣಯ ಸುದ್ದಿಯಾಗಿ ನೋಡ್ತಾರೆ TV9. Value overall is, look at us, a nation of checkers. Missing this moment to check all the other moments. Really, Mom? Just one look, they'll never notice. Checkers, you can keep failing and trying to sneak a peek. Or you can change the way you check your phone. It's 3-0 on the first. How'd you do that? Magic. Actually, it's the Samsung Galaxy S6 Edge and S6 Edge Plus with discrete edge notifications. ಕಾರ್ನಂತಹ ಫೀಚರ್ಸ್ ಹಾಗೂ 5,000 ರೂಪಾಯಿಯ ಕ್ಯಾಶ್ ಬ್ಯಾಕ್ ಜೊತೆ ಜೊತೆಗೆ ಬೇರೆ ಯಾವುದರಲ್ಲೂ ಇಲ್ಲ. ಮಹೀಂದ್ರ ಸೆಂಚೂರೋ ಯಾರಿಗಿಂತಲೂ ಕಮ್ಮಿ ಇಲ್ಲ. Thank you.
ಸಾಗರವಾಗುತ್ತೆ ಗೆಳೆಯ. ಆದ್ದರಿಂದ ಚಿಕ್ಕ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ನಿಯಮಿತವಾಗಿ ಯೋಚಿಸಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಎನ್ಎಸ್ಇ ಪರವಾಗಿ ನಿವೇಶಕರ ಹಿತದಲ್ಲಿ ಪ್ರಚಲಿತ. ಯಾರಿಗಾದ್ರೂ ಏನೇ ಸಮಸ್ಯೆ ಇದ್ರೂ ಹೇಳಿ. ನಮ್ಮ ದೊಡ್ಡ ಅಗತ್ಯ ಅಂದ್ರೆ ಬೇಸಾಯಕ್ಕಾಗಿ ನೀರಾವರಿ. ಹಳ್ಳಿ ರಸ್ತೆಗಳು ಪಕ್ಕಾ ಆಗಬೇಕು. ಈ ಬಾರಿ ಗ್ರಾಮೀಣರೇ ತಮ್ಮ ಗ್ರಾಮಕ್ಕಾಗಿ ಗ್ರಾಮ ವಿಕಾಸ ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ. ಯಾಕೆಂದ್ರೆ ಅಗತ್ಯಾನುಸಾರ ಆಗಬೇಕು ಗ್ರಾಮದ ವಿಕಾಸ ಮತ್ತೆ ಮನರೇಗಾ, ಸಾಮಾಜಿಕ ಸಹಾಯ, ಆವಾಸ, ಕೌಶಲ್ಯ ಮತ್ತು ಆಜೀವಿಕದಂತಹ ಯೋಜನೆಗಳು ಯಾವುದೇ ಫಲಾನುಭವಿಗಳಿಗೂ